ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆ ನಂತರದಲ್ಲಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಗುಜರಾತ್ ಸ್ಪೆಷಲ್ ಆದಂತಹ ಢೋಕ್ಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಇದು. ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಸ್ಪೂನಷ್ಟು ಚಿರೋಟೆ ರವೆನ ತೊಗೊಂಡಿದ್ದೀನಿ. ಇದೆರಡೂ ಈಗ ಜರಡಿ ಹಿಡಿಬೇಕು. ಜರಡಿ ಹಿಡಿಯೋದ್ರಿಂದ ಕಡಲೆ ಹಿಟ್ಟು ಸಾಮಾನ್ಯ ಸ್ವಲ್ಪ ಮುದ್ದೆ ಮುದ್ದೆ ಥರ ಇರುತ್ತೆ, ಕಲಸ್ಬೇಕಾದ್ರೆ ಗಂಟುಗಳು ಜಾಸ್ತಿ ಆಗುತ್ತೆ. ಸೊ ಜರಡಿ ಹಿಡಿಯೋದ್ರಿಂದ ಅದು ಅದರಲ್ಲಿ ಏರ್ ಅಂಶ ಜಾಸ್ತಿ ಹೋಗಿ ಆ ಮುದ್ದೆ ಮುದ್ದೆ ಎಲ್ಲ ಕಮ್ಮಿ ಆಗುತ್ತೆ, ಹಾಗಾಗಿ ಕಲಸ್ಬೇಕಾದ್ರೆ ಗಂಟು ಆಗೋದಿಲ್ಲ. ಹಾಗಾಗಿ ಇದನ್ನು ಜರಡಿ ಹಿಡಿಬೇಕಾಗತ್ತೆ. ಸೊ ಜರಡಿ ಹಿಡಿದ ಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಅಜ್ವೈನೂ ಸಹ ಯೂಸ್ ಮಾಡ್ಕೋಬೋದು, ಅದನ್ನು ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪನೇ ಇಲ್ಲಿ ನಾನು ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ನೀವು ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ನಾನು ಮಗುಗೆ ಅಂತ ಮಾಡ್ತಾ ಇರೋದ್ರಿಂದ ಇಲ್ಲಿ ಜಾಸ್ತಿ ಖಾರ ಹಾಕ್ತಾ ಇಲ್ಲ. ಆಮೇಲಿಂದ ಪಾತ್ರೆನ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಾರಣ ಇಷ್ಟೇ, ಢೋಕ್ಲ ಮಾಡಿದ ತಕ್ಷಣವೇ ನಾವು ಪಾತ್ರೆಗೆ ಸುರಿಬೇಕು. ನನ್ನ ಹತ್ರ ಯಾವುದೇ ಕೇಕ್ ಟಿನ್ ಅಂತ ಇಲ್ಲ, ಹಾಗಾಗಿ ನಾನು ಕುಕ್ಕರ್ದು ಏನು ಪಾತ್ರೆ ಬರುತ್ತಲ್ಲ ಅದರಲ್ಲೇ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಕ್ಲಿಪ್ ಇಲ್ಲಿ ಮಿಸ್ ಆಗಿದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೊದಲು ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೋಬೇಕು. ಒಂದು ಹದ ಬಂದಿದೆ ಅಂದಮೇಲೆ ಈನು ಅಂತ ಸಿಗುತ್ತೆ ನಿಮಗೆ, ರೆಗ್ಯುಲರ್ ಈನೋನ ನಾವಿಲ್ಲಿ ಯೂಸ್ ಮಾಡ್ಕೋಬೇಕು. ತುಂಬಾ ಫ್ಲೇವರ್ಡ್ ಈನು ಯೂಸ್ ಮಾಡಿದಾಗ ಇದನ್ನು ಸಹ ನಿಮಗೆ ಫ್ಲೇವರ್ ಚೇಂಜ್ ಆಗುತ್ತೆ. ಹಾಗಾಗಿ ರೆಗ್ಯುಲರ್ ಅಂತ ನಿಮಗೆ ಈನೋ ಸಿಗುತ್ತೆ ನೋಡಿ, ಈ ಥರ ರೆಗ್ಯುಲರ್ ಅಂತ ಬ್ಲೂ ಕಲರ್ ಇರುತ್ತೆ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಈನೋನ ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಈನೋ ಹಾಕಿ ಅದನ್ನ ಮೇಲೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣವೇ ನೋಡಿ ಈ ಥರ ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಕ್ಷಣ ಚೆನ್ನಾಗಿ ಕಲಸಿ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಎಷ್ಟು ಬೇಕಾಗುತ್ತೆ ಅನ್ನೋದು. ಸೊ ನಾವು ದೋಸೆ ಹಿಟ್ಟು ಏನಿರುತ್ತಲ್ಲ ಆ ಹದಕ್ಕೆ ಇದು ಬರಬೇಕು. ಚೆನ್ನಾಗಿ ಬೀಟ್ ಮಾಡಬೇಕು. ಇದರಲ್ಲಿ ಮೇನಾಗಿರೋದೇ ಬೀಟ್ ಮಾಡೋದು. ಬೀಟ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಕಲರ್ ಎಷ್ಟು ಚೇಂಜ್ ಆಗಿದೆ. ಸೊ ಈಗ ಇದನ್ನು ತಕ್ಷಣವೇ ಪಾತ್ರೆಗೆ ಚೇಂಜ್ ಮಾಡಬೇಕು. ನಾನು ಆ ಪಾತ್ರೆಗೆ ಆಲ್ರೆಡಿ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೆ, ಹಾಗಾಗಿ ಈಗ ಆ ಪಾತ್ರೆಗೆ ನಾನು ಶಿಫ್ಟ್ ಮಾಡಿದ್ದೀನಿ. ಮಾಡಿ ಅದನ್ನು ಎರಡು ಸತಿ ಟ್ಯಾಪ್ ಮಾಡಿ ಇಡ್ಲಿ ಕುಕ್ಕರಲ್ಲಿ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ. ಇಡ್ಲಿ ಕುಕ್ಕರ್ ಇರೋರು ಇಡ್ಲಿ ಕುಕ್ಕರಲ್ಲಿ ಬೇಯಿಸ್ಬೋದು, ಇಡ್ಲಿ ಕುಕ್ಕರ್ ಇಲ್ಲ ಅಂದೋರು ಯಾವುದಾದ್ರು ಪಾತ್ರೆಯಲ್ಲಿ ನೀರು ಹಾಕಿನೂ ಸಹ ಸ್ಟೀಮ್ ಮಾಡ್ಬೋದು. ಸೊ ನಾನಿಲ್ಲಿ ಇಡ್ಲಿ ಕುಕ್ಕರ್ ಇದೆ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಕುಕ್ಕರ್ ಮಾಡಬೇಕಾದ್ರೆ ನಾನು ಪಾತ್ರೆ ಇಡ್ತಾ ಇರೋದು, ಹಾಗಾಗಿ ಕೆಳಗಡೆ ಒಂದು ಬುಟ್ಟಿನ ಡಬ್ಬ ಹಾಕಿ ಮೇಲ್ಗಡೆ ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು, ಆವಾಗ ಕಡಲೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಸಾಮಾನ್ಯ ಹೊಟ್ಟೆ ಕೆಡುವಂತಹ ಚಾನ್ಸಸ್ಸು ಸಹ ಇರುತ್ತೆ ಖಂಡಿತ, ಯಾಕಂದರೆ ಕಡಲೆ ಹಿಟ್ಟು ಎಲ್ಲರಿಗೂ ಆಗಿಬರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಬೇಯಿಸ್ಬೇಕು. ಸೊ ಇದು ಬೇಯೋದಕ್ಕೆ ಮಿನಿಮಮ್ ಅಂದರೂ 15-20 ಮಿನಿಟ್ಸ್ ತೊಗೊಳುತ್ತೆ ಲೋ ಫ್ಲೇಮಲ್ಲಿ. ಸೊ ಚೆನ್ನಾಗಿ ಬೇಯಿಸ್ಬೇಕು. ಆಲ್ರೆಡಿ ನೀವು ನೋಡ್ಬೋದು ಸುತ್ತಲೂ ಬಿಡ್ತಾ ಇದೆ. ಸೊ ಇದನ್ನು ನೀಟಾಗಿ ಒಂದು ರೌಂಡ್ ತೆಗೆದು ಅದಾದಮೇಲೆ ಉಲ್ಟಾ ಮಾಡಿ ಈ ಥರ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಪಾತ್ರೆಗೆ ಅಂಟ್ಕೊಂಡಿಲ್ಲ, ತುಂಬ ನೀಟಾಗಿ ಬಂದಿದೆ. ಸೊ ನಾನು ತುಂಬ ದಪ್ಪ ಮಾಡಿಲ್ಲ, ನಂಗೆ ದಪ್ಪ ಇಷ್ಟ ಆಗಲ್ಲ ಅಂತ ಈ ಥರ ಮಾಡ್ತೀನಿ. ಸೊ ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ಬೇಗ ಕಟ್ ಮಾಡ್ತಾ ಇದ್ದೀನಿ ಅಂತ ಕೇಳಿದರೆ, ನನ್ನ ಮಗಂಗೆ ಇದ್ರ ಮೇಲೆ ಒಗ್ಗರಣೆ ಹಾಕೋದು ಇಷ್ಟ ಆಗೋದಿಲ್ಲ, ಇದನ್ನ ಹೀಗೆ ತಿನ್ನೋದಕ್ಕೆ ಅವನು ಇಷ್ಟಪಡ್ತಾನೆ. ಹಾಗಾಗಿ ನಾನು ಒಗ್ಗರಣೆ ಹಾಕ್ದೇ ಅವನಿಗೆ ಕೊಡ್ತಾ ಇದ್ದೀನಿ. ಸೊ ದೊಡ್ಡವ್ರು ತಿನ್ಬೇಕಾದ್ರೆ ಇದಕ್ಕೆ ಒಗ್ಗರಣೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ನ್ಯೂ ಇಯರ್ ಹತ್ತಿರ ಬರ್ತಾ ಇದೆ, ನ್ಯೂ ಇಯರ್ಗೆ ಇದನ್ನು ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 1.5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಸೊ ಸಾಸಿವೆ ಚೆನ್ನಾಗಿ ಚಟ ಚಟ ಅಂತ ಅಂದಮೇಲೆ ಇದಕ್ಕೆ
ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಅದನ್ನು ಮತ್ತು ಇಂಗು ಇದಿಷ್ಟೂ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಇನ್ನೇನು ಇದರಲ್ಲಿ ಒಗ್ಗರಣೆಗೆ ಸ್ಪೆಷಲ್ ಇಲ್ಲ, ಆ ಹಸಿಮೆಣಸಿನಕಾಯಿ ಖಾರನೇ ನಿಮಗೆ ತುಂಬ ಅನಿಸುತ್ತೆ. ಸೊ ಚಟ ಚಟ ಅಂತ ಇದೆ, ಹಾಗಾಗಿ ನಿಮಗೆ ಎಲ್ಲ ಕಡೆ ಕಾಣ್ತಾ ಇದೆ ಅದು. ಇನ್ನೇನು ಇಲ್ಲ, ತುಂಬಾ ರುಚಿಯಾಗಿರುತ್ತೆ ಈ ಒಗ್ಗರಣೆನ ನೀವು ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ನ್ಯೂ ಇಯರ್ಗೆ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ನ್ಯೂ ಇಯರ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ನ್ಯೂ ಇಯರ್ಗೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಖಂಡಿತ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಈ ವರ್ಷ ನಾನು ಒಂದು ಬಿಗ್ ಫ್ಯಾಮಿಲಿ ಆಗಬೇಕು ಅನ್ನೋದನ್ನು ಇಷ್ಟಪಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.